ಓಕೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ರೀತಿಯಾದಂತ ಉದ್ದೇಶ ಇಟ್ಕೊಂಡು ನೀವು ಅಲ್ಲಿ ಸೇವೆ ಮಾಡ್ತಾ ಇದೀರಾ ಅಂದ್ರೆ ಒಳ್ಳೇದಾಗ್ಲಿ. ಬೆತ್ತನಗೆರೆ ಶಂಕರ್ ಅವರ ಇನ್ನ ಸಾಕಷ್ಟು ಜನ ರೌಡಿಗಳು ಬಿಜೆಪಿ ಬರ್ತಾ ಇದಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಒಂದು ತತ್ವ ಸಿದ್ಧಾಂತ ಇದೆ, ಕ್ರಿಮಿನಲ್ ಹಿನ್ನೆಲೆ ಇರುವಂತವ್ರಿಗೆ ಸೇರಿಸ್ಕೊಳ್ಳಲ್ಲ ಅಂತ. ನಾನು ಆಗ್ಲೇನು ಕೂಡ ಹೇಳ್ತಾ ಇದ್ದೆ, ಇದಕ್ಕಿನ್ನ ಒಂದು ದೊಡ್ಡ ಜೋಕ್ ಮತ್ತೊಂದಿಲ್ಲ ಅಂತ. ಕ್ರಿಮಿನಲ್ ಹಿನ್ನೆಲೆ ಇರುವಂತವ್ರನ್ನ ಸೇರಿಸ್ಕೊಳ್ಳಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಯಾವುದೇ ಪಕ್ಷದವರಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟರೆ ಜೋಕೆ ಅದು. ಬೆಂಗಳೂರಿನಲ್ಲಿ ಸಚಿವ ಸುಧಾಕರ್ ಹೇಳಿಕೆ, ಸೈಲೆಂಟ್ ಸುನೀಲ ಆಯೋಜನೆ ಮಾಡಿದ್ದಂತ ಶಿಬಿರಕ್ಕೆ ಹೋಗಿದ್ದೆ, ರಕ್ತದಾನ ಪವಿತ್ರ ಕಾರ್ಯ ಅಂತ ಹೋಗಿದ್ದೆ ಅಷ್ಟೇ, ನಾನು ಯಾರ ಜೊತೆಗೂ ಕೂಡ ವೇದಿಕೆಯನ್ನ ಹಂಚಿಕೊಂಡಿಲ್ಲ ಅಂತ ಹೇಳಿದ್ರು. ಪಿ ಸಿ ಮೋಹನ್, ತೇಜಸ್ವಿ ಸೂರ್ಯ ಅವರಿಗೆ ಗೊತ್ತಿಲ್ಲದೆ ಇರಬಹುದು, ಹಾಗಾಗಿ ಸುನೀಲನ ಜೊತೆ ವೇದಿಕೆ ಹಂಚಿಕೊಂಡಿರಬಹುದು. ಬೆಂಗಳೂರಿನಲ್ಲಿ ಸಚಿವ ಸುಧಾಕರ್ ಅವರ ಹೇಳಿಕೆ. ಒಂದೊಂದು ಪಕ್ಷದಲ್ಲೂ ಕೂಡ ಎಷ್ಟೇ ಜನ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತೆಲ್ಲ ತೆಗೆದು ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿಬಿಟ್ರೆ 70-80% ಅಷ್ಟು ಜನ ಸಿಕ್ಬಿಡ್ತಾರೆ. ಖಂಡಿತ ನಮ್ಮ ಪಕ್ಷ ಅಂತವ್ರಿಗೆ ಮಾನ್ಯತೆ ಕೊಡೋದಿಲ್ಲ, ಅಂತ ವ್ಯಕ್ತಿಗಳನ್ನ ಬಹಳ ದೂರದಲ್ಲಿ ಇಡ್ತೇವೆ ನಾವು. ಆ ರೀತಿ ಏನಾದರೂ ಯಾರಾದರೂ ಒಬ್ಬ ನಾಯಕರಿಂದ ಯಾರಾದರೂ ಆ ರೀತಿಯಲ್ಲಿ ತಪ್ಪಾಗಿದ್ರೆ ಆ ಒಂದು ಅವಕಾಶವನ್ನು ಪಡೆದು ಯಾರಾದರೂ ಇವತ್ತೇನಾದರೂ ಮೆಂಬರ್ಶಿಪ್ ತೆಗೆದುಕೊಂಡಿದ್ರೆ ಅದಕ್ಕೆ ಪಕ್ಷ ಜವಾಬ್ದಾರಿ ಆಗಲ್ಲ. ಆದರೆ ಖಂಡಿತವಾಗಿಯೂ ತಾವು ತರ್ತಾ ಇರತಕ್ಕಂಥ ಒಂದು ಈ ಒಂದು ವಿಷಯ ಏನಿದೆ, ಪ್ರಸ್ತಾವನೆ ಏನು ಮಾಡಿದ್ದೀರಿ, ಪಕ್ಷ ಇದನ್ನು ಖಂಡಿತವಾಗಿಯೂ ಗಮನಿಸುತ್ತೆ. ಅಂಥ ವ್ಯಕ್ತಿಗಳನ್ನು ಖಂಡಿತವಾಗಿಯೂ ಕೂಡ ಪಕ್ಷ ಅವರನ್ನ ಸೇರಿಸಿಕೊಳ್ಳುವಂತ ಪ್ರಶ್ನೆನೇ ಇಲ್ಲ ನನ್ನ ಪ್ರಕಾರ. ಪಾಪ ಅವ್ರು ಗೊತ್ತಿಲ್ದಿರ ಹಂಚ್ಕೊಂಡಿರ್ಬೋದ್ರಿ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಂತ ಸಂದರ್ಭದಲ್ಲಿ ಇಂತ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿಗಳು ಅವ್ರು ಹೋಗಿ ಜೊತೆಯಲ್ಲಿ ಸ್ಟೇಜ್ ಅನ್ನ ಹಂಚ್ಕೊಂಡಿರ್ತಾರೆ, ಅದಕ್ಕೆ ಅವ್ರದ್ದು ಅಪರಾಧನಾ? ನಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪತ್ರಿಕಾ ಪ್ರಕಟಣೆ, ರೌಡಿ ಶೀಟರ್ ಸೈಲೆಂಟ್ ಸುನಿಲ ಬಿಜೆಪಿ ಸೇರ್ಪಡೆಗೆ ಅವಕಾಶ ಇಲ್ಲ, ಸ್ಪಷ್ಟನೆಯನ್ನು ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪತ್ರಿಕಾ ಪ್ರಕಟಣೆ ಮೂಲಕ. ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಈಗ ಸೈಲೆಂಟ್ ಸುನಿಲ ಓಕೆ, ಈಗ ಇವರು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಸೇರ್ಪಡೆಗೆ. ಆದ್ರೆ ಈಗಾಗಲೇ ಬಿಜೆಪಿ ಸೇರುವಂತ ಫೈಟರ್ ರವಿ ಬಗ್ಗೆ ಸೈಲೆಂಟ್. ನಿನ್ನೆ ಬಿಜೆಪಿ ಕಚೇರಿಯಲ್ಲೇ ಬಿಜೆಪಿಗೆ ಫೈಟರ್ ರವಿ ಸೇರ್ಪಡೆ ಆಗಿರುವಂಥದ್ದು, ನಾಗಮಂಗಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಫೈಟರ್ ರವಿ, ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ. ಸೈಲೆಂಟ್ ಸುನಿಲ ಇನ್ನು ಜಾಯ್ನ್ ಆಗಿಲ್ವಲ್ಲ, ಸೊ ಅವಕಾಶ ಇಲ್ಲ ಅಂದ್ಬಿಟ್ರು. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಮಾಧ್ಯಮದಲ್ಲೆಲ್ಲ ಬಿತ್ತರಿಸ್ತಾ ಇದೀವಿ, ಏನ್ ನೈತಿಕತೆ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟರ್ ರವಿ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ, ಆದರೆ ಸೈಲೆಂಟ್ ಸುನಿಲ ಬಗ್ಗೆ ಪತ್ರಿಕಾ ಪ್ರಕಟಣೆ ಮೂಲಕ ಸುನಿಲ ಬಿಜೆಪಿ ಸೇರ್ಪಡೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ.